ನಮಸ್ಕಾರ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ನಾಥು. ಈ ವಾರದ ಇಂಡಿಯಾ ಗೇಟ್ನಲ್ಲಿ ನಮ್ಮ ಅತಿಥಿಯಾಗಿದ್ದಾರೆ ಪ್ರೊಫೆಸರ್ ಸತೀಶ್ ದೇಶಪಾಂಡೆ ಅವರು. ಸತೀಶ್ ದೇಶಪಾಂಡೆ ಅವರು ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರು, ಹೈದರಾಬಾದ್ ಸೆಂಟ್ರಲ್ ವಿಶ್ವವಿದ್ಯಾನಿಲಯದಲ್ಲೂ ಕೂಡ 5 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿದ್ದವರು. ಒಟ್ಟಾರೆ ಬಿಯಾಂಡ್ ಇನ್ಕ್ಲೂಷನ್ ದಲಿತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧ್ಯಯನಗಳನ್ನು ಕೂಡ ನಡೆಸಿದ್ದಾರೆ. ಸತೀಶ್ ದೇಶಪಾಂಡೆ ಅವರೇ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಶಪಾಂಡೆ ಅವರೇ, ಒಟ್ಟಾರೆ ಹೈದರಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ರೋಹಿತ್ ವೆಮುಲಾನ ಸಾವು, ಇದನ್ನು ಕೇವಲ ಸೈದ್ಧಾಂತಿಕ ಸಂಘರ್ಷದ ರೂಪದಲ್ಲಿ ನೋಡಬೇಕಾ ಅಥವಾ ದಲಿತ ವಿದ್ಯಾರ್ಥಿಗಳನ್ನು ಮುಖ್ಯವಾಹಿನಿಯಲ್ಲಿ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೋಡಬೇಕಾ? ಹೇಗೆ ಇದನ್ನು ನೋಡ್ತೀರಾ? ನೀವು ಕೇಳಿದ ಪ್ರಶ್ನೆ ಸರಿಯಾದ ಪ್ರಶ್ನೆ. ಅದು ಸೈದ್ಧಾಂತಿಕ ವ್ಯತ್ಯಾಸ ಇದ್ದೇ ಇರ್ತವೆ, ಅದರದ್ದೇನು ಅದೇನು ಹೊಸ ಮಾತಲ್ಲ. ಆದರೆ ಆ ವ್ಯತ್ಯಾಸದ ಪರಿಣಾಮ ಏನಾಗುತ್ತೆ, ಅದು ದಲಿತ ಮತ್ತು ಗೈರ ದಲಿತ ಅವರು ವಿದ್ಯಾರ್ಥಿಗಳ ಏನು ಮಧ್ಯೆ ಏನು ಸಂಬಂಧ, ದಲಿತ್ ಅಂಡ್ ನಾನ್ ದಲಿತ್ ಅವ್ರ ಮಧ್ಯೆ ಏನು ಸಂಬಂಧ, ಅದಕ್ಕೆ ಇದು ಅದರಿಂದ ಇದು ಸಮಸ್ಯೆ ಬರೋದು. ಸೈದ್ಧಾಂತಿಕ ಮತಭೇದ ಬೇರೆ ಕಡೆನೂ ಇರ್ತವೆ, ಇಬ್ಬರು ವ್ಯಕ್ತಿಗಳ ನಡುವೆ ಯಾವತ್ತೂ ಇರ್ತವೆ. ಆದರೆ ಈ ಜಾತಿ ಪ್ರಶ್ನೆಯಿಂದ ಆ ಮತಭೇದಕ್ಕೆ ಒಂದು ಬೇರೆ ಒಂದು ಜೋರು ಸಿಗುತ್ತೆ, ಅದಕ್ಕೆ ಶಕ್ತಿ ಸಿಗುತ್ತೆ, ಅದರಿಂದ ಇವೆಲ್ಲ ದುಷ್ಪರಿಣಾಮ ಆಗುವುದು. ರೋಹಿತ್ ವೆಮುಲಾನ ಸಾವನ್ನು ಹೇಗೆ ಅರ್ಥೈಸ್ತೀರಿ, ಅದನ್ನು ಹೇಗೆ ವಿಶ್ಲೇಷಿಸ್ತೀರಿ? ಕೂಡ ಒಂದು ರೀತಿ ನೋಡಿದರೆ ಇದೊಂದು ಗೆಲುವಿನ ಕತೆ. ಇಷ್ಟು ಅವನು ಬ್ಯಾಕ್ಗ್ರೌಂಡಿಂದ ನೋಡಿದರೆ ಅಲ್ಲಿಂದ ಪಿ ಎಚ್ ಡಿವರೆಗೂ ಬರೋದು, ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಬರೋದು ಅಂದರೆ ಭಾಳ ದೊಡ್ಡ ಮಾತು. ಅವನು ಭಾಳ ಸಂಘರ್ಷ ಮಾಡಿ ಗೆದ್ದು ಬಂದಿದ್ದಾನೆ. ಇನ್ನೊಂದು ರೀತಿಯಿಂದ ನೋಡಿದರೆ ಇದು ನಮ್ಮ ಸಮಾಜಕ್ಕೆ ಒಂದು ಕಲಂಕ. ಇಷ್ಟೆಲ್ಲ ಗೆದ್ದು ಬಂದ ವ್ಯಕ್ತಿನ ನಾವು ನಮ್ಮ ಸಮಾಜ ನಮ್ಮ ವಿಶ್ವವಿದ್ಯಾಲಯಗಳು ನೋಡ್ಕೊಳಿಕ್ಕಾಗೋದಿಲ್ಲ. ಅದು ಯಾಕೆ ಆಗೋದಿಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ಯಾಕಂದರೆ ಇಷ್ಟೊಂದು ಆಸೆ ಇಟ್ಕೊಂಡು ಬಂದಿರ್ತಾರೆ, ಅವ್ರ ಪರಿವಾರಕ್ಕೆ ಮೊದಲೇ ವ್ಯಕ್ತಿಯವರು ಇಷ್ಟು ದೂರ ಬಂದಿರೋರು, ಇಷ್ಟೆಲ್ಲ ಪಿ ಎಚ್ ಡಿವರೆಗೂ ಕಲಿತವರು, ಅವ್ರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಅವಸ್ಥೆ ಹೇಗೆ ಬರುತ್ತೆ ಅಂತ, ಇದೇ ಪ್ರಶ್ನೆ ನಮ್ಮ ಮುಂದೆ ಇರೋದು. ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ. ದೇಶಪಾಂಡೆ ಅವರೇ, ಆ ವಿಶ್ವವಿದ್ಯಾನಿಲಯದಲ್ಲಿ ಕಳೆದ ಅನೇಕ ವರ್ಷಗಳಲ್ಲಿ 7-8 ದಲಿತ ವಿದ್ಯಾರ್ಥಿಗಳು ಸಾವು. ಕೇವಲ ಆ ವಿಶ್ವವಿದ್ಯಾನಿಲಯ ಅಲ್ಲ, ದೇಶದ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು. ಹಾಂ, ಪ್ರಾಯಶಃ ಒಂದು ಕಡೆ ಉತ್ತರ ಕಂಡುಹಿಡಿತಕ್ಕಂಥದ್ದು, ಬಟ್ ಒಂದು ಸಮಾಜದ ದೃಷ್ಟಿಯಿಂದ, ಸಮಾಜಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಅದನ್ನು ಹೇಗೆ? ಹೌದು, ಈಗ ನಿಮ್ಮ ಪುಸ್ತಕವೂ ಕೂಡ ಇತ್ತು, ಬಿಯಾಂಡ್ ಇನ್ಕ್ಲೂಷನ್. ಹಾಂ, ಅಂದರೆ ನನ್ನ ಪುಸ್ತಕದಲ್ಲಿ ಏನಿದೆ ಅಂದ್ರೆ ಅಡ್ಮಿಷನ್ ಮಾತ್ರ ಕೊಟ್ಬಿಟ್ರೆ ಸಾಲದು. ಅಡ್ಮಿಷನ್ ಕೊಟ್ಟ ಮೇಲೆ ಏನು ಮಾಡಬೇಕಾಗುತ್ತೆ, ಅವ್ರನ್ನ ಸರಿಯಾಗಿ ಅಲ್ಲಿ ಹೊಂದ್ಕೊಳ್ಳೋಕ್ಕೆ ಏನು ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು. ಈಗ ಇದುವರೆಗೂ ನಾವು ಬರೀ ಅಡ್ಮಿಷನ್ ಹೇಗಾದರೂ ಕೊಟ್ಬಿಡಿ, ಇಷ್ಟು ಕೋಟ ಮಾಡಿ ಅಷ್ಟು ಕೋಟ ಮಾಡಿ ಇದ್ರ ಬಗ್ಗೆ ನಡೆದಿದೆ ರಾಜಕೀಯದಲ್ಲಿ. ಆದರೆ ಇದು ರಾಜಕೀಯಕ್ಕಿಂತ ಭಾಳ ಮುಂದೆ ಹೋಗೋದು. ಅಂದರೆ ಕೇವಲ ಮೀಸಲಾತಿ ಕೊಡ್ತಿದ್ದೀವಿ ಅನ್ನೋದು ಸಾಲದು, ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಸಮಾಜವಾಗಿ ಏನು ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಏನು ಮಾಡಬೇಕು ಅಂದರೆ ಸರ್ವಪ್ರಥಮ ಅಂದರೆ ಇದೊಂದು ಸಮಸ್ಯೆ ಇದೆ ಅಂತ ಅದನ್ನು ಕಂಡುಹಿಡ್ಕೊಳ್ಬೇಕು. ಯಾಕಂದರೆ ನಾವು ಏನಂತೇವಲ್ಲ, ಟೀಚರ್ಸು ಸ್ಟೂಡೆಂಟ್ಸು ನಮ್ಮ ಸಮಾಜ ಅಡ್ಮಿಷನ್ ಕೊಟ್ಟರೆ ಸಾಕು ಅಂತ, ಕೋಟಾ ಕೊಟ್ಬಿಟ್ಟಿದ್ದೇವಲ್ಲ ಇನ್ನೇನು ಬೇಕು ಅಂತ ಕೇಳ್ತಾರೆ. ಕೋಟಾ ಕೊಟ್ಟಿದೆ ನಿಮಗೆ, ಫೆಲೋಶಿಪ್ ಕೊಟ್ಟಿದೆ, ಇನ್ನೇನು ಬೇಕು ಅಂತ ಕೇಳ್ತಾರೆ. ಅದು ಇನ್ನೇನು ಬೇಕು ಅಂತ, ಅದು ಏನು ಕಡಿಮೆ ಆಗ್ತಾ ಇದೆ ಅದೇ ತೋರ್ಗೊಡುತ್ತೆ. ಇದು ಆತ್ಮಹತ್ಯೆಗಳು ಅದೇ ತೋರ್ಗೊಡ್ತವೆ ಏನು ಕಡಿಮೆ ಇದೆ ಅಂತ. ಅದು ಏನು ಕಡಿಮೆ ಇದೆ ಅಂದ್ರೆ ಅವ್ರನ್ನೇ ಹೊಂದಿಸ್ಕೊಳ್ಳೋದು, ಅವರು ನಮ್ಮ ವಾರ್ಗಿಯವರು ನಮ್ಮ ಸಮ ಅಂತ ಆ ಭಾವನೆ ಬರಬೇಕು. ಆ ಭಾವನೆ ಯಾವುದು ಕಾಯ್ದೆ ಕಾನೂನಿನಿಂದ ಬರಲಾಗದು, ಅದು ನಿಮ್ಮ ಒಳಗೆ ಭಾವನೆ ಇದ್ರೆ ಅಷ್ಟೇ ಬರ್ಬೋದು. ರೂಲ್ ಬುಕ್ನಿಂದ ಬರಲ್ಲ, ರೂಲ್ ಬುಕ್ನಿಂದ ಬರಲ್ಲ, ಕಂಪ್ಯಾಷನ್. ಹಾಂ, ಎಲ್ಲರಿಗೂ ಮರ್ಯಾದೆಯಿಂದ ನೋಡ್ಕೊಳ್ಳಿ, ಅವ್ರ ಜೊತೆ ನೀವು ನಿಮ್ಮ ಸಂಬಂಧ ಮರ್ಯಾದೆ ಸಂಬಂಧ ಇರಲಿ ಅಂತ ಇಂಥ ಯಾವುದು ಕಾಯ್ದೆ ಸಾಧ್ಯ ಇಲ್ಲ ಇದು ಮಾಡೋದು. ಅದಕ್ಕೆ ಇವೆಲ್ಲ ಸಂಘರ್ಷ ಆಗ್ತವೆ. ಇದು ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ದಲಿತ ಆರ್ಗನೈಸೇಷನ್ಸ್ ತುಂಬ ಆ್ಯಕ್ಟಿವ್ ಇವೆ, ಅಲ್ಲಿ ಜಾಗರೂಕತೆ ಮೊದಲಿಂದನೇ ಇದೆ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಜಾಸ್ತಿ ಘರ್ಷಣೆ ಇದು ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ದೇಶಪಾಂಡೆ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳನ್ನು ನೀವು ನೋಡ್ತೀರಿ, ಈಗ ದಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಹಿಡಿದು ಹೈದರಾಬಾದ್ ವಿಶ್ವವಿದ್ಯಾಲಯ,
ಇತರ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ವಿಶ್ವವಿದ್ಯಾಲಯಗಳು ಕೂಡ ಏನು ಪರಿಸ್ಥಿತಿ ಇದೆ, ಏನು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಏನು ಪರಿಸ್ಥಿತಿ ಇದೆ ಈ ಥರದ ಸಮಸ್ಯೆ ಜಾತಿ ತಗೊಂಡು? ಏನು ಸಮಸ್ಯೆ ಏನಾಗಿದೆ ಅಲ್ಲ, ಇದು ರೋಹಿತ್ ವೆಮುಲಾ ಪ್ರಸಂಗ, ಇವೆಲ್ಲ ನಮ್ಮದು ಎಲಿಟ್ ಇನ್ಸ್ಟಿಟ್ಯೂಷನ್ಸ್ ಅಂತಾರಲ್ಲ, ಶ್ರೇಷ್ಠ ಸಂಸ್ಥಾನಗಳು, ಬೇಕಾಗಿರೋ ಸಂಸ್ಥಾನಗಳು. ಆ ಬುದ್ಧಿವಂತರು ಬರ್ತಕ್ಕಂಥ ಸಂಸ್ಥೆ, ಬುದ್ಧಿವಂತರು ಅಂತ ಏನೇ ಅದೇ ಅದೇನು ಅದರ ಸಮಾಜದಲ್ಲಿ ಒಂದು ಹೆಸರು ತಗೊಂಡಿರೋದು ಪ್ರಸಿದ್ಧ ಸಂಸ್ಥಾನಗಳು. ಈ ಸಂಸ್ಥಾನಗಳಲ್ಲಿ ಇಲ್ಲಿ ಈ ಸಮಸ್ಯೆ ಜಾಸ್ತಿ ಇರುತ್ತೆ. ಯಾಕಂದರೆ ಇದೇನು ಸೋಕಾಲ್ಡ್ ಏನು ಇವರು ಜನರಲ್ ಕ್ಯಾಟಗರಿಯವರು ಇರ್ತಾರಲ್ಲ, ಅವ್ರಿಗೆ ಅನಿಸುತ್ತೆ ಈ ನಮ್ಮ ಸ್ಥಾನ ಇವರು ಕೋಟಾ ನೋಟ್ ತಗೊಳ್ಳಿಕ್ಕಿದ್ದಾರೆ ಅಂತ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ, ಇದು ಸುಖದೇವ್ ಥೋರಾಟ್, ಪ್ರೊಫೆಸರ್ ಸುಖದೇವ್ ಥೋರಾಟ್ ಅವರು ಯು ಜಿ ಸಿ ಅಧ್ಯಕ್ಷರು, ಅವ್ರು ಮಾಜಿ ಅಧ್ಯಕ್ಷರು, ಅವ್ರದ್ದು ಬಂದಿದೆ. ಅವ್ರು ತೋರ್ಕೊಡ್ತಾರೆ ದಿಲ್ಲಿನಲ್ಲಿ ಇದು ಸಂಸ್ಥಾನ ಸರ್ವಶ್ರೇಷ್ಠ ಸಂಸ್ಥಾನ ಅಂತಾರೆ ಚಿಕಿತ್ಸಕ ಇದು ಮೆಡಿಕಲ್ ಎಜುಕೇಷನ್ನಲ್ಲಿ. ಅದರಲ್ಲಿ ಈ ರೀತಿ ಭೇದ ಭಾವ ಅವ್ರ ಜೊತೆಗೆ ದ್ವೇಷ, ದಲಿತ ಸ್ಟೂಡೆಂಟ್ಸ್ ಪ್ರತಿ ದ್ವೇಷ, ಅವ್ರ ರೂಮ್ ಹಾಸ್ಟೆಲ್ ರೂಮ್ ಗೋಡೆ ಮೇಲೆ ಏನೇನೋ ಬೈಗ್ಲ ಬರೆದು ಅವ್ರಿಗೆಲ್ಲ ಇದು ಬೆದರಿಕೆ ಹಾಕಿ ನೀವು ಹೊಡಿತೇವೆ ಬಡಿತೇವೆ ಅಂತ ಬೆದರಿಕೆ ಹಾಕೋದು. ದಿಲ್ಲಿನಲ್ಲೇ ಇದು ಈ ಥರ ನಡೆದರೆ ಬೇರೆ ಕಡೆ ಏನಂತ ನೀವು ವಿಚಾರ ಮಾಡ್ಬೋದು. ಅದಕ್ಕೆ ಶ್ರೇಷ್ಠ ಅನ್ನುವ ಸಂಸ್ಥಾನಗಳಲ್ಲಿ ರಿಸರ್ವೇಷನ್ ಬಗ್ಗೆ ತುಂಬ ದ್ವೇಷ, ತುಂಬ ಅವ್ರಿಗೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ತುಂಬ ಕೋಪ ಇದೆ. ಅವ್ರಿಗೆ ಅನಿಸುತ್ತೆ ನಮ್ಮದು ಜಾಗ ಇವ್ರು ತಗೊಳ್ಳಿಕ್ಕೆ ತರೋದು. ಅವ್ರಿಗೆ ನಾವು ಸೆನ್ಸಿಟೈಸ್ ಮಾಡಬೇಕು, ಅವ್ರಿಗೆ ನಾವು ಹೇಳಬೇಕು ಇದು ಈ ಥರ ಅಲ್ಲ, ಇವೆಲ್ಲ ನ್ಯಾಷನಲ್ ರಿಸೋರ್ಸಸ್, ರಾಷ್ಟ್ರೀಯ ಸಂಪತ್ತಿ ಇವುದು, ಇದನ್ನು ನಾವು ಹಂಚಿಕೊಂಡಿಡಬೇಕು ಇರಬೇಕು. ನಮ್ಮದೇನು ಹಕ್ಕಿವೆ ಅಧಿಕಾರಗಳಿವೆ ಅದೇ ಥರ ಬೇರೆದವ್ರದ್ದು ಅಧಿಕಾರಗಳಿವೆ ಅಂತ ನಾವು ಸೆನ್ಸಿಟೈಸ್ ಮಾಡಬೇಕು ಮೊದಲೇ. ಎರಡನೇದು ಅಂದರೆ ದಲಿತ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಭಾಳ ಈ ಥರದ ವಿದ್ಯಾರ್ಥಿಗಳು ರೀಜನಲ್ ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್, ಐ ಐ ಟಿ ರೂರ್ಕಿಲಿಂದ ಆಯಿತು, ಬೇರೆ ಭಾಳ ಸಂಸ್ಥಾನಗಳಿವೆ. ಒಂದು 18-19 ಈ ಥರ ಆತ್ಮಹತ್ಯೆ ಆಗಿವೆ ಹೌದು 7-8 ವರ್ಷದಲ್ಲಿ. ಈ ಸೋಕಾಲ್ಡ್ ವೀಕ್ ಸ್ಟೂಡೆಂಟ್ಸ್ ಅಂತ ಬರ್ತಾರೆ, ಅಂದರೆ ಅವ್ರದ್ದು ಪ್ರಾಯರ್ ಏನು ಅವ್ರದ್ದು ಅಕಾಡೆಮಿಕ್ ಟ್ರೈನಿಂಗ್ ಇರುತ್ತೆ ಅದು ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇರೋಲ್ಲ, ಅವ್ರಿಗೆ ಅಂತ ಸ್ಪೆಷಲ್ ನಾವು ಏನಾದರೂ ಪ್ರಯತ್ನ ಮಾಡಬೇಕು. ರೆಮಿಡಿಯಲ್ ಕೋರ್ಸ್ ಐ ಐ ಟಿನಲ್ಲಿ ಯಾವ ಥರ ಇದೆ ಅದೇ ಥರ ಸ್ವಲ್ಪ ಏನಾದರೂ ಅದಕ್ಕೆ ಮಾಡಬೇಕು. ಅಂದರೆ ಕಾಲ ಬಂದಿದೆ ಆ ರೀತಿ, ಸಮಾಜ ಕೂಡ ಇದನ್ನು ನೋಡೋ ದೃಷ್ಟಿಕೋನ ಬದಲಾಯಿಸ್ಬೇಕು ಅಂತ ನಿಮ್ಮ. ಹೌದು ಹೌದು ಬಂದಿದೆ. ಮಾತ್ರ ಅಡ್ಮಿಷನ್ ಕೊಟ್ಟರೆ ಮಾತು ಮುಗಿದು ಹೋಯಿತು ಅಂತ ಅದು ವಿಚಾರ ನಾವು ಬಿಟ್ಬಿಡ್ಬೇಕು. ಅದು ಕತೆ ಶುರು ಅದು ಅಲ್ಲೇ ಕತೆ ಸ್ಟಾರ್ಟ್ ಆಗೋದು. ಅದಾದರೆ ಅದಾದಮೇಲೆ ಅವರು ಹೇಗೆ ನಡ್ಕೊಳ್ತಾರೆ ಆ ಸಂಸ್ಥೆಯಲ್ಲಿ, ಅಲ್ಲಿಂದ ಅವರು ಡಿಗ್ರಿ ತಗೊಂಡು ನಾವು ಈ ಸಂಸ್ಥೆಯಲ್ಲಿ ಇದ್ದೇವೆ, ನಾವು ಸದಸ್ಯರು, ಪೂರ್ಣ ಸದಸ್ಯರು ನಾವು ಅಂತ ಆ ಭಾವನೆ ಬರುವವರೆಗೂ ಆ ಕತೆ ಮುಗಿಯೋಲ್ಲ. ಧನ್ಯವಾದಗಳು ಸತೀಶ್ ದೇಶಪಾಂಡೆ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇವಿಷ್ಟು ದೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಪ್ರೊಫೆಸರ್ ಸತೀಶ್ ದೇಶಪಾಂಡೆ ಅವರ ದಲಿತ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಬಗ್ಗೆ, ಅದರ ಕಾರಣಗಳ ಬಗೆಗಿನ ಅನಿಸಿಕೆಗಳು. ಈಗೊಂದು ಬ್ರೇಕ್, ಬ್ರೇಕ್ನ ನಂತರ ಇಂಡಿಯಾ ಗೇಟ್ ಮುಂದುವರಿಯುತ್ತದೆ.